ನಿಮಗೆ ವಿನಂತಿಸಿಕೊಳ್ಳೋದೇನೆಂದರೆ, ಇದು ಪೈಪ್ ಕಾಂಪೋಸ್ಟ್ ಅಂತೇಳಿ 8 ಇಂಚಿಂದು 6 ಅಡಿ ಪೈಪ್ ಇರಬೇಕು. ಭಾಳ ಸಿಂಪಲ್ ಮೆಥಡ್ ಇದು. ಈ ಪೈಪ್ ತೊಗೊಂಡು ಗುಂಡಿ ಮಾಡಪ್ಪ, 1 ಅಡಿ ಗುಂಡಿ ಮಾಡಿ ಈ ಪೈಪನ್ನು, ಇದರಲ್ಲಿ ಏನಿರಂಗಿಲ್ಲ, ಖಾಲಿ ಪೈಪ್ ಇದು. ಪೈಪ್ ಕುಗಿದು 1 ಅಡಿ ಪೈಪ್ ಕುಗಿದ್ರೆ ಆಲ್ಮೋಸ್ಟ್ ಆಲ್ 5 ಅಡಿ ಇರ್ತೈತಿ. ಇದನ್ನು ಮೊದಲನೇ ದಿವಸ ಈ ಪೈಪ್ ಕುಗಿದಾಗ ಸಗಣಿ ಗೊಬ್ಬರ, ಸಗಣಿ ಗೊಬ್ಬರ, ಸ್ವಲ್ಪ ಸಗಣಿ ನೀರು, 1 ಕೆಜಿ ಬೆಲ್ಲ, ಈ ಬೆಲ್ಲನ ಇದರಲ್ಲಿ ಹಾಕಿ ಸಗಣಿ ನೀರನ್ನು ಮೊದಲನೇ ದಿನ ಹೊಸದಾಗಿ ಮಾಡುವಾಗ ಬೆಲ್ಲ ಹಾಕಬೇಕು, ಸಗಣಿ ನೀರನ್ನು ಹಾಕಬೇಕು. ಸಗಣಿ ನೀರು ಹಾಕಿದ್ಮೇಲೆ ಈಗ ಇದ್ರ ಕೆಲಸ ಮುಗೀತು. ಡೈಲಿ ಇನ್ಮೇಲೆ ಪ್ರತಿ ದಿವಸ ನಮ್ಮನೆ ಆವರಣದಲ್ಲಿ ಬರೋಂಥ ಕಸ, ಆಮೇಲೆ ಪ್ರತಿದಿನ ತರಕಾರಿ, ಮನೆಯಾಗ ಏನು ಕೆಲಸ ಮಾಡಿರ್ತೀವಿ, ಪ್ಲಾಸ್ಟಿಕ್ ಕರಗಬೇಕು, ಪ್ಲಾಸ್ಟಿಕ್ ಒಂದು ಬಿಟ್ಟು ಏನು ಕರಗುತ್ತೆ ಅದನ್ನೆಲ್ಲವನ್ನು ಇದರಲ್ಲಿ ಹಾಕಿ ಪ್ರತಿದಿನ ನಮ್ಮ ಮನೆ ಮುಂದಿಂದ ನಮ್ಮನೆ ಆವರಣ ಒಳಗೆ ಬರೋಂಥ ಎಲ್ಲ ವೇಸ್ಟ್ಗಳನ್ನು ಇದರಲ್ಲಿ ಹಾಕೋದು. ವಾರಕ್ಕೆ ಒಂದು ಸರಿ ಒಂದು ಬಗ್ಸಿ ಮಣ್ಣು ಪ್ಲಸ್ ಒಂದು ಚರಿಗೆ ನೀರು ಇಷ್ಟು ಹಾಕಿಬಿಟ್ರೆ ಇದ್ರ ಕೆಲಸ ಮುಗೀತು. ಇದು ಮುಗಿದ್ಮೇಲೆ ತುಂಬಿದ ಮೇಲೆ ಇದಕ್ಕೊಂದು ಕ್ಯಾಪ್ ಹಾಕಿ ಕೈ ಬಿಟ್ಬಿಡೋದು. ಇದ್ರ ಪಕ್ಕದಲ್ಲಿ ಇನ್ನೊಂದು ಪೈಪ್ ಹಾಕಿ ಇದು 3 ತಿಂಗಳವರೆಗೂ ಮತ್ತೆ ಟಚ್ ಮಾಡೋಂಗಿಲ್ಲ. 3 ತಿಂಗಳು ಆದಮೇಲೆ ಇದು ಒಳ್ಳೆ ಗೊಬ್ಬರ ಆಗಿರ್ತೈತಿ. ಅದು ಇದು ತುಂಬಿದ್ಮೇಲೆ ಇದ್ರ ಪಕ್ಕದಲ್ಲಿ ಇನ್ನೊಂದು ಪೈಪ್ ಹಾಕಿ ಡೈಲಿ ಅದನ್ನೇ ಇದೇ ಥರ ಮಾಡ್ತಾ ಹೋಗಬೇಕು. ಇಷ್ಟು ಆದಮೇಲೆ ಆ ಪೈಪ್ ತುಂಬೋವರೆಗೂ ಈ ಪೈಪ್ನಲ್ಲಿ ಒಳ್ಳೆ ಗೊಬ್ಬರ ಆಗಿರ್ತೈತಿ. ನಮ್ಮನೆಗೆ ಬೇಕಾದಂಥ ಪಾಟು ಮತ್ತು ಗಿಡಗಳಿಗೆ ಧಾರಾಳವಾಗಿ ಇದನ್ನು ಹಾಕ್ಬೋದು, ಯೂಸ್ ಮಾಡ್ಬೋದು. ಬೇಡ ಅಂದರೆ ನಮ್ಮ ಪುರಸಭೆಯಿಂದ ನಾವೇ ಬಂದು ಈ ಇದರಲ್ಲಿರೋ ಗೊಬ್ಬರವನ್ನು ಕಲೆಕ್ಟ್ ಮಾಡಿಕೊಂಡು ನಿಮ್ಗೆ ದುಡ್ಡು ಕೊಡ್ತೀವಿ ನಂತರದಲ್ಲಿ. ಹಾಗಾಗಿ ದಯವಿಟ್ಟು ಇದನ್ನು ಎಲ್ಲರೂ ಮಾಡಿರಿ. ಪ್ರತಿಯೊಂದು ಮನೆಗೂ ಇದು ಈ ಟೈಪ್ ಆಗಿಬಿಟ್ರೆ ನಮ್ಮನೆ ಕಸ ಯಾರು ಮುನ್ಸಿಪಾಲ್ಟಿ ಅವ್ರನ್ನ ಕಾಯೋಂಥ ಅವಶ್ಯಕತೆ ಬರೋಂಗಿಲ್ಲ ಅಂತ ಹೇಳ್ತೀನಿ. ದಯವಿಟ್ಟು ಇದನ್ನು ಎಲ್ಲರೂ ಮಾಡಿರಿ. ಇದೊಂದು ಒಳ್ಳೆ ಇದು ಇದೆ, ಮಾದರಿ ಮತ್ತು ಮುನ್ಸಿಪಾಲ್ಟಿ ಆಗುತ್ತೆ. ಮತ್ತು ಬ್ಯಾಡಗಿನೂ ಒಳ್ಳೆ ಮಾದರಿ ಬಡಾವಣೆ, ಬ್ಯಾಡಗಿ ಒಳ್ಳೆ ಊರು ಅಂತ ನಾವು ಹೆಸರು ಪಡಿಬೋದು. ದಯವಿಟ್ಟು ಇದನ್ನು ಎಲ್ಲರೂ ಮಾಡಿರಿ. ಭಾಳ ಸಿಂಪಲ್ ಆಗಿದೆ, ಏನು ಖರ್ಚಿಲ್ಲ. ಒಂದೇಳೆ ನೀವು ಮಾಡೋಕ್ಕೆ ಯಾರಾದರೂ ಮುಂದೆ ಬಂದರೆ ನಮ್ಮ ಪುರಸಭೆಯವ್ರೇ ನಿಂತು ಮಾಡ್ತೀವಿ. ಇದ್ರ ದುಡ್ಡು ಅಷ್ಟೇ ಕೊಡಬೇಕು ನೀವು ಪೈಪಿಂದು, ಉಳಿದಿದ್ದೆಲ್ಲ ನಾವೇ ಮಾಡಿಸ್ತೀವಿ. ಎಲ್ಲರಿಗೂ ನಮಸ್ಕಾರ.